ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಶ್ರೀರಾಮನ ಹೆಸರು ಕೇಳುತ್ತಿದ್ದಂತೆಯೇ ಶ್ರೀರಾಮನ ಮೇಲೆ ಇದ್ದಂತಹ ಭಕ್ತಿಯನ್ನು ಸೂಚಿಸುತ್ತದೆ. ಈ ಭೂಮಿಯ ಮೇಲೆ ಪ್ರತಿ ಜಾಗದಲ್ಲೂ ಕೂಡ ಶ್ರೀರಾಮನು ಇರುತ್ತಾನೆ. ತನ್ನ ಭಕ್ತರನ್ನು ಯಾವಾಗಲೂ ಕಾಯುತ್ತಿರುತ್ತಾನೆ. ಯಾವುದೋ ಒಂದು ರೂಪದಲ್ಲಿ ಶ್ರೀರಾಮನು ತನ್ನ ಭಕ್ತರ ಜೊತೆ ಸದಾಕಾಲ ಇರುತ್ತಾನೆ. ಇಂದಿಗೂ ಸಹ ಶ್ರೀರಾಮನ ವಂಶಕ್ಕೆ ಸೇರಿದವರು ಬದುಕಿದ್ದಾರೆಂದರೆ ನೀವು ನಂಬುತ್ತೀರಾ? ಇದನ್ನು ಕೇಳಿದಾಗ ನಂಬದೇ ಇರಬಹುದು. ಆದರೆ ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಒಂದೇ ಒಂದು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಶ್ರೀರಾಮನು ತನ್ನ ರಾಜ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸುತ್ತಿದ್ದನು. ಶ್ರೀರಾಮನು ರಘುವಂಶಕ್ಕೆ ಸೇರಿದವನು. ಈ ರಘುವಂಶಕ್ಕೆ ಸೇರಿದಂತಹ ವ್ಯಕ್ತಿಗಳು ಇಂದಿಗೂ ಸಹ ಜೈಪುರದಲ್ಲಿ ವಾಸಿಸುತ್ತಿದ್ದಾರೆ. ಅವರು ಯಾರೆಂದರೆ ಇಲ್ಲಿನ ಮಾಜಿ ಮಹಾರಾಜ ಭವಾನಿ ಸಿಂಗ್, ಶ್ರೀರಾಮನ ಕುಮಾರ ಕುಶನು. ಇವರು ರಘುವಂಶಕ್ಕೆ ಸೇರಿದ 307 ತಲೆಮಾರುಗಳಿಗೆ ಸೇರಿದವರು. ಜೈಪುರವನ್ನು ನಿರ್ಮಿಸಿದಂತಹ ಮಹಾರಾಜ ಸವಾಯಿ ಜೈ ಸಿಂಗ್, ಇವರು ರಘುವಂಶಕ್ಕೆ ಸೇರಿದ 285 ತಲೆಮಾರಿನವರು. ಸ್ನೇಹಿತರೆ, ಈ ವಿಷಯವನ್ನು ನಮ್ಮ ಪುರಾಣಗಳು ಹೇಳುತ್ತಿವೆ. ಸ್ನೇಹಿತರೆ, 2 ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಕುರಿತು ಹೈಕೋರ್ಟ್ನಲ್ಲಿ ವಾದ ವಿವಾದಗಳು ನಡೆಯುತ್ತಿದ್ದವು. ಆ ಸಮಯದಲ್ಲಿ ಶ್ರೀರಾಮನ ವಂಶಸ್ಥರು ಈಗಲೂ ಈ ಭೂಮಿಯ ಮೇಲೆ ಇದ್ದಾರೆಯೇ ಎಂದು ಕೋರ್ಟ್ ಪ್ರಶ್ನಿಸಿತ್ತು. ಆಗ ಆ ಮಂದಿರದ ಪಕ್ಷದಲ್ಲಿ ವಾದಿಸುತ್ತಿರುವಂತಹ ವಕೀಲರು ನನಗೆ ಗೊತ್ತಿಲ್ಲವೆಂದು ಹೇಳುತ್ತಾರೆ. ಆಗ ಮಹಾರಾಜ ಭವಾನಿ ಸಿಂಗರ ಮಗಳು ದಿಯಾ ಕುಮಾರಿಯವರು ಹೀಗೆ ಹೇಳುತ್ತಾರೆ, ಅವರ ಕುಟುಂಬವು ಶ್ರೀರಾಮನ ಹಿರಿಯ ಮಗನಾದ ಕುಶನ ವಂಶಕ್ಕೆ ಸೇರಿದ ಕಚವಹ ಮತ್ತು ಕುಶವಾಹರು ಎಂದು ಹೇಳುತ್ತಾರೆ. ಇದರ ಜೊತೆ ಜೈಪುರದ ರಾಜಮನೆತನಕ್ಕೆ ಸೇರಿದ ರಾಜಮಾತಾ ಪದ್ಮಿನಿಯವರು ಹೀಗೆ ಹೇಳುತ್ತಾರೆ, ವಂಶ ಪಾರಂಪರ್ಯವು ಒಂದು ಸಮಸ್ಯೆಯಾಗಿ ಬದಲಾಗಬಾರದೆಂದು ನಾವು ಭಾವಿಸುತ್ತೇವೆ. ಆದರೆ ಶ್ರೀರಾಮನ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ. ನಾವು ಶ್ರೀರಾಮನ ವಂಶಕ್ಕೆ ಸೇರಿದವರು. ಇದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ಗಳೆಲ್ಲವೂ ಸಿಟಿ ಪ್ಯಾಲೇಸ್ ಲೈಬ್ರರಿಯಲ್ಲಿವೆ ಎಂದು ಹೇಳುತ್ತಾರೆ. ದಿಯಾ ಕುಮಾರಿಯವರು ಇದನ್ನು ನಿರೂಪಿಸಲು ಕೆಲವು ಆಧಾರಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿತು. ದಿಯಾ ಕುಮಾರಿಯವರು ಒಂದು ಪೇಪರ್ ಅನ್ನು ಸಬ್ಮಿಟ್ ಮಾಡಿದರು. ಆ ಪೇಪರ್ ಶ್ರೀರಾಮನ ವಂಶವೃಷ್ಟಿ ಪೇಪರ್ ಆಗಿತ್ತು. ಆ ಪೇಪರ್ನಲ್ಲಿ ಶ್ರೀರಾಮನ ವಂಶಕ್ಕೆ ಸೇರಿದ ಪ್ರತಿಯೊಬ್ಬರ ಹೆಸರುಗಳು ಕೂಡ ಕ್ರಮವಾಗಿ ಇದ್ದವು. 289 ರಾಜನಾಗಿ ಸವಾಯಿ ಜಯಸಿಂಗರಿಂದ ಹಿಡಿದು 307 ರಾಜನಾಗಿ ಭವಾನಿ ಸಿಂಗರವರೆಗೂ ಎಲ್ಲರ ಹೆಸರುಗಳು ಇದ್ದವು. ಇವರ ಜೊತೆ ಅವರ ಮೊಮ್ಮಕ್ಕಳ ಹೆಸರುಗಳು ಕೂಡ ಇದ್ದವು. 9 ಡಾಕ್ಯುಮೆಂಟ್ಸ್ ಮತ್ತು 2 ಮ್ಯಾಪ್ಗಳ ಪ್ರಕಾರ ಅಯೋಧ್ಯೆಗೆ ಸೇರಿದ ಜಯಸಿಂಗ್ಪುರ ಮತ್ತು ರಾಮ ಜನ್ಮಭೂಮಿ ಜಯಸಿಂಗರ ಅಧೀನದಲ್ಲಿತ್ತು ಎಂದು ತಿಳಿಯಿತು. ಸ್ನೇಹಿತರೆ, ಅಯೋಧ್ಯೆ ಅಟ್ಯಾಚ್ಮೆಂಟ್ ಟು ಬುಕ್ ಇದರ ಪ್ರಕಾರ ಅಯೋಧ್ಯೆಯ ರಾಮ ಮಂದಿರವು ಸವಾಯ್ ಜಯಸಿಂಗರ ಅಧೀನದಲ್ಲಿತ್ತು ಎಂದು ಹೇಳಲಾಗಿದೆ. ಚರಿತ್ರಕಾರರ ಪ್ರಕಾರ ಜೈಪುರವನ್ನು ನಿರ್ಮಿಸುವ ಮೊದಲು ಜೋಹರ್ ಬಜಾರ್ನಲ್ಲಿ ರಾಮ ಮಂದಿರವನ್ನು ನಿರ್ಮಿಸಲಾಯಿತು. ಅದರ ಹೆಸರು ರಾಮಲಲ್ಲಾಜಿ ಎಂದು ಹೇಳಿದ್ದಾರೆ. ಈ ಮಂದಿರವನ್ನು ಅಂದಿನ ರಾಜರು ತನ್ನ ರಥದ ಮೂಲಕ ಎಲ್ಲರಿಗೂ ಮೊದಲೇ ಬಂದು ದರ್ಶನ ಪಡೆಯುತ್ತಿದ್ದರು ಎಂದೂ ಸಹ ಹೇಳಿದ್ದಾರೆ. ಔರಂಗಜೇಬಿನ ಸಾವಿನ ನಂತರ ಸವಾಯಿ ಜಯಸಿಂಗ್ ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಮಂದಿರಗಳನ್ನು ನಿರ್ಮಿಸುತ್ತಿದ್ದರು. ಅದೇ ಸಮಯದಲ್ಲಿಯೇ ರಾಮ ಮಂದಿರವನ್ನು ಕೂಡ ನಿರ್ಮಿಸಿದ್ದನು ಎಂದು ಹೇಳುತ್ತಾರೆ. ಕಚವಹ ವಂಶ ಅಂದರೆ ಕುಶನ ವಂಶದ 62 ತಲೆಮಾರಿನವರು ದಶರಥ ಮಹಾರಾಜರು. 63 ತಲೆಮಾರು ಶ್ರೀರಾಮಚಂದ್ರರು. 64 ತಲೆಮಾರು ಕುಶನೆಂದು 289 ತಲೆಮಾರು ಸವಾಯಿ ಜಯಸಿಂಗ್ ಎಂದು, ಇದರ ನಂತರ 307 ತಲೆಮಾರು ಭವಾನಿ ಸಿಂಗ್ ಎಂದು ಅಲ್ಲಿನ ಸಿಟಿ ಪ್ಯಾಲೇಸ್ ಅಧಿಕಾರಿಗಳಾದ OSD ರಾಮದೇವ್ರವರು ಹೇಳಿದ್ದಾರೆ. ಜೈಪುರವನ್ನು 9 ಚೌಕಗಳ ಮೇಲೆ ನಿರ್ಮಿಸಲಾಗಿದೆ. ಅವುಗಳಲ್ಲಿ ಒಂದು ಚೌಕವನ್ನು ರಾಮ್ ಚೌಕ್ ಎಂದು ಸಹ ಕರೆಯುತ್ತಾರೆ. ಮೆಹಲ್ ಬಜಾರ್ನಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದ್ದಾರೆ. ಜಯಸಿಂಗರು ಕೂಡ ಶ್ರೀರಾಮನ ಹಾಗೆ ಜೈಪುರವನ್ನು ನಿರ್ಮಿಸಬೇಕಾದರೆ ಅಶ್ವಮೇಧ ಯಾಗವನ್ನು ಮಾಡುತ್ತಾರೆ. ಶ್ರೀರಾಮನಿಗೂ ಕುಶನಿಗೂ ದಕ್ಷಿಣ ಕೋಸಲ, ಕುಶಾವತಿ ಮತ್ತು ಅಯೋಧ್ಯೆ ರಾಜ್ಯವನ್ನು ಕೊಡುತ್ತಾನೆ. ಲವನಿಗೆ ಪಂಜಾಬ್ ಕೊಡುತ್ತಾನೆ. ಲವನು ತನ್ನ ರಾಜ್ಯಕ್ಕೆ ಲಾಹೋರನ್ನು ರಾಜಧಾನಿಯನ್ನಾಗಿ ಮಾಡುತ್ತಾನೆ.
ಭರತನು ತನ್ನ ಮಗನಾದ ತಕ್ಷಕನಿಗೆ ರಾಜ್ಯವನ್ನು ಒಪ್ಪಿಸುತ್ತಾನೆ. ಹಿಮಾಚಲ ಪ್ರದೇಶವನ್ನು ಲಕ್ಷ್ಮಣನ ಮಕ್ಕಳು ಪರಿಪಾಲಿಸುತ್ತಾರೆ. ಮಥುರಾವನ್ನು ಶತ್ರುಘ್ನನ ಮಗನಾದ ಬಾಹು ಪರಿಪಾಲಿಸುತ್ತಾನೆ. ಲವನಿಗೆ ರಾಘವ ರಜಪೂತರು ಜನಿಸುತ್ತಾರೆ. ಅದರಲ್ಲಿ ಬಡಗುಜರ್, ಜಯಾಸ್ ಮತ್ತು ಶಿಖರವರಂ ವಂಶದ ರಾಜರಿದ್ದಾರೆ. ಎರಡನೇ ಶಾಖೆಯೇ ಸಿಸೋದಿಯಾ ರಜಪೂತರು. ಅವರಲ್ಲಿ ಬೈಸ್ಲಾ, ಗುಹಿಲಾ ರಾಜರಿದ್ದಾರೆ. ಕುಶನಿಗೆ ಕುಶವಹ ರಜಪೂತರು ಜನಿಸುತ್ತಾರೆ. ಅವರಲ್ಲಿ ಕುಶ್ವ, ಮೌರ್ಯ, ಸೈನಿ, ಶಾಕ್ಯು ರಾಜರಿದ್ದಾರೆ. ಸೂರ್ಯವಂಶವು ಕೂಡ ಕುಶನಿಗೆ ಸಂಬಂಧಿಸಿದ ವಂಶ. ಕುಶನ 50ನೇ ತಲೆಮಾರಿನಲ್ಲಿ ಮಹಾಭಾರತದ ಯುದ್ಧದಲ್ಲಿ ಕೌರವರ ಪಕ್ಷದಲ್ಲಿ ಯುದ್ಧ ಮಾಡಿದ ಶಲ್ಯವಂಶವೂ ಕೂಡ ಇತ್ತು. ಅವರನ್ನು ಶಾಕವಂಶಸ್ಥರೆಂದು ಕೂಡ ಕರೆಯುತ್ತಾರೆ. ಅವರು ಕೂಡ ಶ್ರೀರಾಮನ ವಂಶಕ್ಕೆ ಸೇರಿದವರೇ. ಸ್ನೇಹಿತರೆ, ಲವಕುಶರು ಹೇಗೆ ಅಂತ್ಯವಾದರು ಎಂದು ನಿಮಗೆ ಗೊತ್ತಾ? ಸೀತಾದೇವಿಯು ಭೂದೇವಿಯಲ್ಲಿ ಲೀನವಾದ ಮೇಲೆ ಕೆಲವು ವರ್ಷಗಳ ನಂತರ ಶ್ರೀರಾಮನ ಅವತಾರವನ್ನು ಮುಗಿಸಲು ಯಮಧರ್ಮರಾಜನು ಬರುತ್ತಾನೆ. ಆತನು ಶ್ರೀರಾಮನ ಬಳಿ ಬಂದು, ಪ್ರಭು, ಈ ಭೂಮಿಯ ಮೇಲೆ ನಿಮ್ಮ ಅವತಾರದ ಸಮಯ ಮುಗಿದಿದೆ, ಈಗ ನೀವು ವೈಕುಂಠಕ್ಕೆ ಬರಬೇಕೆಂದು ಕೋರುತ್ತಾನೆ. ಇದನ್ನು ಅರಿತಂತಹ ಶ್ರೀರಾಮನು ತನ್ನ ಸೋದರನಾದ ಭರತನನ್ನು ಅಯೋಧ್ಯೆಗೆ ರಾಜನನ್ನಾಗಿ ಮಾಡಬೇಕೆಂದು ನಿರ್ಧರಿಸುತ್ತಾನೆ. ಆದರೆ ಭರತನು ರಾಜನಾಗಲು ಸಿದ್ಧನಿರುವುದಿಲ್ಲ. ಆಗ ಭರತನು ಶ್ರೀರಾಮನ ಮಗನಾದ ಕುಶನನ್ನು ರಾಜನನ್ನಾಗಿ ಮಾಡುತ್ತಾನೆ. ಆ ನಂತರ ಶ್ರೀರಾಮನು ಸ್ವಇಚ್ಛೆಯಿಂದಲೇ ಸರಯೂ ನದಿಯಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡುತ್ತಾನೆ. ಭರತನಿಗೂ ಇಬ್ಬರು ಪುತ್ರರಿದ್ದಾರೆ, ತಾಶ್ ಮತ್ತು ಪುಷ್ಕರ್. ಲಕ್ಷ್ಮಣನಿಗೂ ಕೂಡ ಇಬ್ಬರು ಪುತ್ರರಿದ್ದಾರೆ, ಚಿತ್ರಾಂಗದ ಮತ್ತು ಚಂದ್ರಕೇತು. ಶತ್ರುಘ್ನನಿಗೆ ಇಬ್ಬರು ಪುತ್ರರಿದ್ದಾರೆ, ಸುಬಾಹು ಮತ್ತು ಸುರಸೇನ್. ಇದಕ್ಕೂ ಮೊದಲು ಮಥುರಾವನ್ನು ಸುರಸೇನ್ ಎಂದು ಸಹ ಕರೆಯುತ್ತಿದ್ದರು. ಸ್ನೇಹಿತರೆ, ಲವಕುಶರು ಶ್ರೀರಾಮನ ಪುತ್ರರೆಂದು ಎಲ್ಲರಿಗೂ ತಿಳಿದ ವಿಷಯವೇ. ಶ್ರೀರಾಮನು ಜಲಸಮಾಧಿಯಾದ ನಂತರ ದಕ್ಷಿಣ ಕೋಸಲ ಅಂದರೆ ಈಗಿನ ಛತ್ತೀಸ್ಗಢಕ್ಕೆ ಕುಶನು, ಉತ್ತರ ಕೋಸಲ ಅಂದರೆ ಉತ್ತರ ಪ್ರದೇಶಕ್ಕೆ ಲವನನ್ನು ರಾಜನನ್ನಾಗಿ ಮಾಡುತ್ತಾರೆ. ಆ ನಂತರ ಲವನು ಲವಪುರಿ ಎಂಬ ನಗರವನ್ನು ನಿರ್ಮಿಸುತ್ತಾನೆ. ಈಗ ಅದು ಪಾಕಿಸ್ತಾನದ ಲಾಹೋರ್ನಲ್ಲಿದೆ. ಇಲ್ಲಿ ಅವನ ಮಂದಿರವೂ ಕೂಡ ಇದೆ. ಸ್ನೇಹಿತರೆ, ಲವಕುಶರು ತಮ್ಮ ಪೂರ್ವಿಕರ ಹಾಗೆ ಪರಾಕ್ರಮವಂತರಲ್ಲ. ಉದಾಹರಣೆಗೆ, ಒಂದು ಬಾರಿ ಹಾವುಗಳು ಶ್ರೀರಾಮನಿಗೆ ಅಗಸ್ತ ಋಷಿಮುನಿಗಳು ಕೊಟ್ಟಂತಹ ದಿವ್ಯವಾದ ಕಲ್ಲನ್ನು ಕದಿಯುತ್ತವೆ. ಆ ಸಮಯದಲ್ಲಿ ಅವರು ಹಾವುಗಳನ್ನು ಕೊಲ್ಲಲು ಪ್ರಯತ್ನಿಸಿ ಸೋತು ಹೋಗುತ್ತಾರೆ. ಇದರ ನಂತರ ಒಂದು ಬಾರಿ ದುರ್ಜ ಎನ್ನುವ ರಾಕ್ಷಸನು ಸ್ವರ್ಗವನ್ನು ಆಕ್ರಮಿಸುತ್ತಾನೆ. ತಲತಲಾಂತರಗಳಿಂದ ಸ್ವರ್ಗವನ್ನು ರಘುವಂಶಸ್ಥರು ಪಾಲನೆ ಮಾಡುತ್ತಿದ್ದರು. ಆ ನಂತರ ದುರ್ಜ ಮತ್ತು ಕುಶನ ಮಧ್ಯೆ ದೊಡ್ಡ ಯುದ್ಧವೇ ನಡೆಯುತ್ತದೆ. ಆ ಯುದ್ಧದಲ್ಲಿ ಕುಶನು ಮರಣ ಹೊಂದುತ್ತಾನೆ. ರಘುವಂಶದಲ್ಲಿ ಯುದ್ಧದಲ್ಲಿ ಸೋತ ಮೊಟ್ಟ ಮೊದಲ ರಾಜ ಕುಶನೇ. ಕುಶನ ನಂತರ ಆತನ ಮಗನಾದ ಅತಿಥಿಯನ್ನು ರಾಜನನ್ನಾಗಿ ಮಾಡುತ್ತಾರೆ. ಅತಿಥಿಯು ತನ್ನ ಪೂರ್ವಿಕರ ಹಾಗೆ ಬಹಳ ಪರಾಕ್ರಮಿಯಾಗಿದ್ದನು. ವಶಿಷ್ಠ ಮುನಿಗಳ ಸಲಹೆಗಳ ಮೇರೆಗೆ ಆತನು ರಾಜ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸುತ್ತಿದ್ದನು. ಆನಂತರ ಆತನ ಮಗ ನಿಷದ್ ರಾಜ್ಯವನ್ನು ಆಳುತ್ತಾನೆ. ಈತನ ನಂತರ ಈತನ ಮಗನಿಗೆ ರಾಜ್ಯವನ್ನು ಒಪ್ಪಿಸುತ್ತಾರೆ. ಆದರೆ ಆತನಿಗೆ ರಾಜ್ಯವನ್ನಾಳುವುದು ಇಷ್ಟವಿಲ್ಲದೆ ಋಷಿಮುನಿಗಳ ಜೊತೆ ತಪಸ್ಸು ಮಾಡಲು ಹೊರಟು ಬಿಡುತ್ತಾನೆ. ರಾಜನು ತಪಸ್ಸಿಗೆ ಹೋದ ನಂತರ ಅಯೋಧ್ಯೆಯನ್ನು ಆಳುವುದಕ್ಕೆ ಯಾರೂ ಇರಲಿಲ್ಲ. ಆ ಕಾರಣದಿಂದಲೇ ನಳನ ಮಗನಾದ ನವನನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ರಾಜನನ್ನಾಗಿ ಮಾಡುತ್ತಾರೆ. ಪುರಾಣ ಗ್ರಂಥಗಳು ಮತ್ತು ಶಾಸ್ತ್ರಗಳ ಪ್ರಕಾರ 12ನೇ ವಯಸ್ಸಿಗೆ ನವನನ್ನು ರಾಜನನ್ನಾಗಿ ಮಾಡಿದ್ದರು. ತಲತಲಾಂತರಗಳ ನಂತರ ಮಹಾಭಾರತದ ಸಮಯದಲ್ಲಿ ಶ್ರೀರಾಮನ ವಂಶಕ್ಕೆ ಸೇರಿದ ರಾಜ ಬೃಹತ್ಬಲನೂ ಕೂಡ ಇದ್ದನು. ಈತನ ಬಗ್ಗೆ ಮಹಾಭಾರತದಲ್ಲಿ ಪ್ರಸ್ತಾಪಿಸಲಾಗಿದೆ. ಈತನು ಬಹಳ ಪರಾಕ್ರಮಿಯಾಗಿದ್ದನು. ಮಹಾಭಾರತದಲ್ಲಿ ಕೌರವರ ಪಕ್ಷದಲ್ಲಿದ್ದುಕೊಂಡು ಯುದ್ಧ ಮಾಡಿದ್ದನು. ಕೊನೆಗೆ ಅಭಿಮನ್ಯುವಿನ ಜೊತೆ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ಈತನನ್ನೇ ಸೂರ್ಯವಂಶದ ಕೊನೆಯ ರಾಜನೆಂದು ಹೇಳಲಾಗುತ್ತದೆ. ಈತನ ನಂತರ ಅಯೋಧ್ಯೆಯನ್ನು ರಘುವಂಶದ ರಾಜರು ಪಾಲಿಸಲಿಲ್ಲ. ಸ್ನೇಹಿತರೆ, 2009ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿತು, ರಾಮನ ವಾರಸುದಾರರು ಯಾರಾದರೂ ಇದ್ದಾರಾ ಎಂದು. ಅದರಲ್ಲಿ 259ನೇ ರಾಜನಾಗಿ ಸವಾಯ್ ಸಿಂಗ್ ಮತ್ತು 307ನೇ ರಾಜನಾಗಿ ದಿಯಾ ತಂದೆಯಾದ ಭವಾನಿ ಸಿಂಗ್ ಹೆಸರುಗಳಿವೆ. ಸ್ನೇಹಿತರೆ, ಈಗ ಇರುವ ಮಾನವ ಜಾತಿಯೆಲ್ಲ ಆದಿಮಾನವರ ವಾರಸುದಾರರೇ. ಇದರ ಪ್ರಕಾರ ನೋಡುವುದಾದರೆ ರಾಮನು, ಕೃಷ್ಣನು ಇವರೆಲ್ಲರೂ ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲಿ ಜೀವಿಸಿದವರು. ಇವರುಗಳಿಗೆ ವಾರಸುದಾರರು ಇರುವ ಅವಕಾಶಗಳು ಇದ್ದೇ ಇರುತ್ತವೆ. ತ್ರೇತಾಯುಗವಾಗಲಿ ಮತ್ತು ದ್ವಾಪರ ಯುಗವಾಗಲಿ ಕೇವಲ ಯುಗಗಳು ಮಾತ್ರವೇ ಅಂತ್ಯವಾಗಿವೆ.
ಮನುಷ್ಯರು ಪೂರ್ತಿಯಾಗಿ ಅಂತ್ಯವಾಗಿಲ್ಲ. ಖಂಡಿತವಾಗಿಯೂ ತ್ರೇತಾಯುಗದ ವಾರಸುದಾರರೇ ದ್ವಾಪರ ಯುಗದಲ್ಲಿ ಜೀವಿಸಿದಂತಹವರು, ಅವರ ವಾರಸುದಾರರೇ ಈ ಕಲಿಯುಗದಲ್ಲಿ ಈಗ ಜೀವಿಸುತ್ತಿದ್ದಾರೆ. ರಾಮಾಯಣವು ನಿಜವೇ ಆದರೆ ಮತ್ತು ಶ್ರೀರಾಮನು ನಿಜವೇ ಆದರೆ ಖಂಡಿತವಾಗಿಯೂ ರಾಮನ ವಂಶಸ್ಥರು ಈಗಲೂ ಇರುವುದಕ್ಕೆ ಅವಕಾಶವಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.